ನಾಗಶೇಖರ್ ಥರನೇ ಭಾಳ ಹಲವಾರು ಬೀಜಗಳನ್ನ ನೆಟ್ಟಿದ್ದೀವಿ. ಅದು ಎಷ್ಟೋ ಆ ಬೀಜಗಳು ಹೆಮ್ಮರವಾಗಿ ಬೆಳೆದಿದ್ದಾವೆ. ಅದರಲ್ಲಿ ನಾವು ಕೂಡ ಈಗ ನೆರಳು ಪಡೆಯುವಂಥ ಒಂದು ಹೆಮ್ಮರ ನಾಗಶೇಖರ್. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ಇನ್ನೂ ಅನೇಕರು ಇದ್ದಾರೆ, ಆ ಸಂದರ್ಭಗಳಲ್ಲಿ ಮಾತಾಡೋಣ. ಭಾಳ ಸಂತೋಷ ಈ ಸಂದರ್ಭದಲ್ಲಿ ನನ್ನಲ್ಲಿ ಕರೆದು ನಿಮ್ಮೆಲ್ಲರ ಮುಂದೆ ಭಾಳ ಪ್ರೀತಿಯ ಮಾತುಗಳನ್ನ ಆಡೋದಕ್ಕೆ. ಒಳ್ಳೆಯದಾಗಲಿ. ಸಂಜು ವೆಡ್ಸ್ ಗೀತಾ ಪಾರ್ಟ್ ಟೂ, ಇಲ್ಲಿರೋರೆಲ್ಲರೂ ಕೂಡ ಆತ್ಮೀಯರೇ. ನಾಗಶೇಖರ್ ಅವರು, ನಮ್ಮ ಕುಮಾರ್ ಅವರು, ಕಿಟ್ಟಿ ಅವರು, ನಮ್ಮ ಗೌಡರು, ಮಾಪಿಗೌಡರು ಎಲ್ಲರೂ ಕೂಡ ಭಾಳ ಆತ್ಮೀಯರು. ಒಳ್ಳೆಯದಾಗಲಿ. ಸಿನಿಮಾ ಅನ್ನೋದು ಪ್ರೇಕ್ಷಕನಿಗೆ ರಂಜನೆ, ಅದರ ಹಿಂದೆ ಇರೋರಿಗೆ ವಾರ್ ಫೀಲ್ಡ್. ಅದು ನಾನು ಯಾವಾಗಲೂ ಕೂಡ ಇದನ್ನು ಜ್ಞಾಪಿಸ್ತಾ ಬಂದಿದ್ದೀನಿ. ಬೇರೆ ಎಲ್ಲ ಫೀಲ್ಡ್ ಥರ ಅಲ್ಲ ಇದು. ಬೇರೆ ಯಾವುದೇ ಫೀಲ್ಡ್ ಆದರೂ ಕೂಡ ಅವರ ಜೀವಿತಾವಧಿಯಲ್ಲಿ ಏನು ಓದಿರ್ತಾರೋ ಅದನ್ನು ರಿಪೀಟ್ ಮಾಡ್ತಾ ಹೋದರೆ ಲೈಫ್ ಲೀಡ್ ಮಾಡಿಬಿಡ್ಬೋದು. ಬಟ್ ಸಿನಿಮಾ ಆಗಲ್ಲ. ಎವ್ರಿ ಮೂಮೆಂಟ್ ಹೊಸದನ್ನು ಹುಡುಕಬೇಕಾಗತ್ತೆ, ಹೊಸದನ್ನು ಕೊಡಬೇಕಾಗತ್ತೆ. ಒಬ್ಬ ಆರ್ಕಿಟೆಕ್ಟ್ ಒಂದೇ ಥರ ನೂರಾರು ಮನೆಗಳನ್ನ ಕಟ್ಬೋದು, ಒಬ್ಬ ಡೈರೆಕ್ಟರ್ ಒಂದೇ ಥರ ಎರಡು ಸಿನಿಮಾ ಮಾಡೋಕ್ಕಾಗಲ್ಲ. ಒಂದೇ ಥರ ಎರಡು ಸಿನಿಮಾ ಮಾಡಿಬಿಟ್ರೆ ಔಟ್ಡೇಟೆಡ್, ಅವ್ನು ಮುಗ್ದೋಯ್ತು ಅಂತಾರೆ. ಹಾಗಾಗಿ ಭಾಳ ತುಂಬ ಚಾಲೆಂಜಿಂಗ್ ಜಾಬ್ ಅಂದರೆ ಅದು ಕೂಡ ನಿರ್ದೇಶನ. ಇಲ್ಲಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಸಂಜು ವೆಡ್ಸ್ ಗೀತಾ ಶತದಿನೋತ್ಸವ ಆಚರಿಸ್ತು, ಇದು ಕೂಡ ಭಾಳ ಅದ್ಭುತವಾದ ಯಶಸ್ಸನ್ನು ಕಾಣಲಿ ಅಂಥೇಳಿ ಈ ಸಂದರ್ಭದಲ್ಲಿ ಚಿತ್ರತಂಡಕ್ಕೆ ನನ್ನ ಹಾರೈಕೆಗಳನ್ನ ಹೇಳ್ತಾ, ನಾಗಶೇಖರ್ಗೆ ಮತ್ತು ತಂಡಕ್ಕೆ ಈ ಸಂಜು ವೆಡ್ಸ್ ಗೀತಾ ಅದರ ಎರಡನೇ ಆವೃತ್ತಿಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರ್ತೇನೆ. ನಾಗಶೇಖರ್ ಮಾಡುವ ಎಲ್ಲ ಚಿತ್ರಗಳ ಕಥೆ, ಚಿತ್ರಕಥೆ, ಈ ಥರದ ಕ್ರಿಯೇಟಿವ್ ಡಿಸ್ಕಷನ್ ಯಾವಾಗಲೂ ನಮ್ಮ ಕಚೇರಿಯಲ್ಲಿ ಆಗ್ತಾಯಿರುತ್ತೆ. ಹಾಗೆ ನನ್ನ ಥಾಟ್ಸ್ಗಳನ್ನು ಕೂಡ ಆತನ ಜೊತೆ ಹಂಚಿಕೊಂಡು ಅಭಿಪ್ರಾಯವನ್ನು ಪಡ್ಕೊಳ್ತಿರ್ತೀವಿ. ಈ ಥರದ ಒಂದು ಟೀಮ್ ಇದೆ, ಎಲ್ಲರೂ ಅವರವರ ವರ್ಕ್ ಬಗ್ಗೆ ಶೇರ್ ಮಾಡೋದು, ಫೀಡ್ಬ್ಯಾಕ್ ತಗೊಳ್ಳೋದು ಅಷ್ಟೇ. ಇದರಲ್ಲಿ ಯಾರೂ ಗುರು ಶಿಷ್ಯ ಅನ್ನೋದು ಇಲ್ಲ. ಸಿನಿಮಾದಲ್ಲಿ ಅವನು ವಿದ್ಯಾರ್ಥಿ, ನಾನು ವಿದ್ಯಾರ್ಥಿ. ನಾನು ಸ್ಕ್ರಿಪ್ಟ್ ಮಾಡಬೇಕಲ್ಲೂ ವಿದ್ಯಾರ್ಥಿ ಥರನೇ ಹೊಸದಾಗಿ ಉತ್ತರ ಪತ್ರಿಕೆ, ಅವನು ಕೂಡ ಹಾಗೆ ಇರೋದಷ್ಟೇ. ಆದರೆ ಸಿನಿಮಾ ಆಚೆಗೆ ನಮ್ಮ ಸಂಬಂಧ, ಸ್ನೇಹ ಅನೇಕ ಇದೆ. ಸಂಜೆ ಮೇಲೆ ಅದೆಲ್ಲ ಹೇಳಬೇಡಿ. ಅದರಲ್ಲಿ ಒಂದು ನನ್ನನ್ನು ಅವನನ್ನು ಬಂಧಿಸಿರುವಂಥ ಒಂದು ಅಂಶ ಏನು ಅಂದರೆ, ನನ್ನ ಹೆಸರು ನಾಗತಿ ಹಳ್ಳಿ ಚಂದ್ರಶೇಖರ. ಸೊ ಅವನ ಹೆಸರು ನನ್ನ ಮೊದಲ ಎರಡು ಅಕ್ಷರದಿಂದ ಶುರುವಾಗಿ ನನ್ನ ಕೊನೆಯ ಮೂರು ಅಕ್ಷರಗಳಿಂದ ಅಂತ್ಯ ಆಗುತ್ತೆ. ಸೊ ನನ್ನೊಳಗಡೆ ಅವನು ಅಡಕು ಆಗಿದ್ದಾನೆ, ಅದು ಆಕಸ್ಮಿಕ ಇರಬಹುದು. ಸೊ ನನ್ನ ಹೆಸರನ್ನು ಗರ್ಭದಲ್ಲಿ ಅವನ ಹೆಸರು ಸೇರಿಕೊಂಡಿದೆ. ಹೀಗಾಗಿ ನಾಗಶೇಖರ, ನಾನು ನಾಗತಿಹಳ್ಳಿ ಚಂದ್ರಶೇಖರ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ನಮ್ಮ ನಾಗು ಬಹಳ ಕ್ರಿಯೇಟಿವ್ ಆಗಿ, ನಾನು ಅವನಲ್ಲಿ ಇಷ್ಟಪಡೋದು ಏನು ಅಂದರೆ, ಸೋಲು ಗೆಲುವು ಅದೇನೇ ಬಂದಾಗಲೂ ಜೀವನೋತ್ಸಾಹ ಒಂದು ಒಂದು ಚೂರು ಮುಕ್ಕಾಗಲ್ಲ, ಅದು ತುಂಬ ಮುಖ್ಯ. ನಮ್ಮಲ್ಲಿ ಒಂದು ಸೋಲಾದರೆ ಒಂಥರ ಸುಸೈಡಲ್ ಮೂಡಲ್ಲಿ ಎಲ್ಲ ಡಿಪ್ರೆಷನ್ ಕೊಟ್ಟೋಗ್ತೀವಿ, ಪ್ರಪಂಚವೇ ಬೇಡ ನಮಗೆ, ನಮ್ಗೆ ಯಾರಪ್ಪ ಇದ್ದಾರಿನ್ನ ಅನ್ನುವಂಥ. ಮೊನ್ನೆ ಒಬ್ಬ ನನ್ನ ಕಿರಿಯ ನಿರ್ದೇಶಕ ಬಂದು ಏನು ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ, ಜಗತ್ತೇ ಮುಳುಗೋಯ್ತು ಅನ್ನೋ ಥರ. ನಾನು ಹೇಳ್ತಾ ಇದ್ದೆ ಬತ್ತಿ ನಾಳೆ ಟುಮಾರೋ ಇದೆ ಮತ್ತು ನಾಳೆ ಸರಿ ಹೋಗುತ್ತೆ ಎಲ್ಲ ಅಂತ ಹೇಳಿ. ಆ ದಿಕ್ಕಿನಲ್ಲಿ ನನಗೆ ಇವನು ಮಾದರಿ ಗೆಳೆಯ. ಅವನ ಉತ್ಸಾಹ, ಜೀವನ ಪ್ರೀತಿ, ಅವನಿಗಿರೋ ಸಂಪರ್ಕಗಳು ಬಹಳ ಅದ್ಭುತವಾದದ್ದು. ಹಾಗಾಗಿ ವಿ ಆರ್ ಆಲ್ ಆಲ್ವೇಸ್ ಟು ಬಿ ಪಾಸಿಟಿವ್ ಅಂತ ಅಂದಾಗ ನನಗೆ ನಾಗಶೇಖರ್ ನೆನಪಾಗುತ್ತೆ. ಈ ಚಿತ್ರಕ್ಕೂ ಕೂಡ ನಾನು ಶುಭ ಕೋರ್ತೇನೆ. ಅವನ ಮೈನಾ ಚಿತ್ರದಲ್ಲಿ ನನಗೆ ಒಂದು ಪುಟ್ಟ ಪಾತ್ರವನ್ನು ಕೊಟ್ಟಿದ್ದ, ಈ ಸಾರಿ ದೊಡ್ಡ ಪಾತ್ರವನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾನೆ. ನೋಡೋಣ, ನಾನು ಮೇಕಪ್ ಕಿಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗುರುಗಳೇ. ಏನಾಯಿತು? ಎಲ್ರಿಗೂ ನಮಸ್ಕಾರ. ಭಾಳ ದಿನಗಳ ನಂತರ ಬರೀ ತೆಲುಗು ತಮಿಳು ಅಂತ ಓಡಾಡ್ಕೊಂಡಿದ್ದಂಥ ನಾಗಶೇಖರ್ ಅವರು
ಈಗ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಸೂಪರ್ ಡೂಪರ್ ಹಿಟ್ ಕೊಡಬೇಕು, ಕೊಡಲಿಕ್ಕೋಸ್ಕರ ಸಂಜು ವೆಡ್ಸ್ ಗೀತ ಮತ್ತೆ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ನಾವು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೇವೆ. ಮತ್ತು ಇದ್ರಲ್ಲೂ ಭಾಳ ಒಳ್ಳೆ ಶ್ರೀನಾಥ್ ಕಿಟ್ಟಿ ಮತ್ತು ರಚಿತರಾಮ ತುಂಬ ಒಳ್ಳೆ ಲಕ್ಕಿ ಪೇರು, ಗುಡ್ ಪೇರ್. ಖಂಡಿತವಾಗ್ಲೂ ಈ ಚಿತ್ರ ಯಶಸ್ವಿ ಆಗುತ್ತೆ ಅಂತೇಳಿ ಆ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಅಧ್ಯಕ್ಷರೇ, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.